ರಕ್ಷಾಬಂಧನ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೆ, ನಾನು ಐಶ್ವರ್ಯ. ರಕ್ಷಾಬಂಧನ ಸಹೋದರ ಹಾಗೆ ಸಹೋದರಿಯರ ಪ್ರೀತಿ ಅಕ್ಕರಿಯನ್ನ ಗಟ್ಟಿಗೊಳಿಸುವಂತಹ ಹಬ್ಬ ಇವತ್ತು ಭಾರತದಾದ್ಯಂತ ಜಾತಿ ಭೇದವಿಲ್ಲದೆ ನಡೀತಾ ಇದೆ. ಹಾಗಿದ್ರೆ ರಕ್ಷಾಬಂಧನಕ್ಕೆ ಇರುವಂತಹ ಐತಿಹಾಸಿಕ ಹಿನ್ನೆಲೆ ಏನು, ಇದಕ್ಕೆ ಪೌರಾಣಿಕ ಹಿನ್ನೆಲೆ ಏನು, ಇತಿಹಾಸದಲ್ಲಿ ಎಲ್ಲೆಲ್ಲಿ ಇದರ ಉಲ್ಲೇಖ ಇದೆ, ಇತ್ತೀಚಿನ ದಿನಗಳಲ್ಲಿ ಇದೇನಾದರೂ ಡಾಂಭಿಕತೆಯಾಗಿ ಪರಿವರ್ತನೆ ಆಗಿದೆಯಾ, ಇದೆಲ್ಲದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ರಕ್ಷಾಬಂಧನವನ್ನ ಆಚರಿಸಲಾಗುತ್ತೆ, ಅದಕ್ಕೆ ನೂಲು ಹುಣ್ಣಿಮೆ ಅಂತ ಕೂಡ ಕರೀತಾರೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ದೇಶದ ಪ್ರಧಾನಿ ಬೇರೆ ಬೇರೆ ಕಡೆಯಿಂದ ಬಂದಂತಹ ಸಹೋದರಿಯರು ರಾಖಿಯನ್ನ ಕಟ್ಟಿ ತೆರಳ್ತಾ ಇರುವಂತದ್ದು ಒಂದ್ ರೀತಿ ಭಾತೃತ್ವವನ್ನ ಬೆಸೆಯುವಂತಹ ಹಬ್ಬ ರಕ್ಷಾಬಂಧನ ಅಂತಾನೆ ಹೇಳ್ಬೇಕಾಗತ್ತೆ. ಇನ್ನು ಸಹೋದರಿಯರು ಸಹೋದರರಿಗೆ ರಾಖಿಯನ್ನ ಕಟ್ಟಿ ಆರತಿಯನ್ನ ಮಾಡಿ ಸಿಹಿಯನ್ನ ತಿನ್ನಿಸುವ ಮೂಲಕ ರಾಖಿಯನ್ನ ಕಟ್ಟಿ ಇವತ್ತಿನ ಹಬ್ಬವನ್ನ ಮಾಡ್ತಾರೆ. ಹಾಗೆ ಸಹೋದರರು ಕೂಡ ಅದಕ್ಕೆ ಪ್ರತಿಯಾಗಿ ಪ್ರೀತಿಯಿಂದ ಉಡುಗೊರೆಗಳನ್ನ ಕೂಡ ನೀಡುವಂಥದ್ದು ವಾಡಿಕೆ. ಈ ರೀತಿ ತಲತಲಾಂತರಗಳಿಂದ ಈ ಒಂದು ರಾಖಿ ಹಬ್ಬ ರಕ್ಷಾಬಂಧನ ನಡೆದುಕೊಂಡು ಬರ್ತಾ ಇರುವಂಥದ್ದು. ಹೌದು, ಭಾರತದಾದ್ಯಂತ ರಕ್ಷಾಬಂಧನವನ್ನ ತುಂಬಾ ಚೆನ್ನಾಗಿ ಆಚರಿಸಲಾಗ್ತಾ ಇದೆ. ಹಾಗಿದ್ರೆ ಈ ರಕ್ಷಾಬಂಧನದ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದೀವಿ. ಇವತ್ತು ನಮ್ ಜೊತೆ ಇದ್ದಾರೆ ಅತಿಥಿಗಳು, ಇತಿಹಾಸಕಾರರಾದಂತಹ ತಲಕಾಡು ಚಿಕ್ಕರಂಗೇಗೌಡರು. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಮಸ್ಕಾರ. ಹಾಗೆ ಆಧ್ಯಾತ್ಮಿಕ ಚಿಂತಕರು, ಜ್ಯೋತಿಷಿಗಳು ಆದಂತಹ ಪ್ರಸನ್ನಾಚಾರ್ಯ ಕಟ್ಟಿಯವರು ಕೂಡ ನಮ್ ಜೊತೆ ಇದ್ದಾರೆ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ರಾಮ. ಇನ್ನು ಇವತ್ತು ನಾವು ಹೇಳ್ತಾ ಇದ್ವಿ ರಕ್ಷಾಬಂಧನದ ಐತಿಹಾಸಿಕ ಹಿನ್ನೆಲೆಯ ಜೊತೆಗೆ ಪೌರಾಣಿಕ ಹಿನ್ನೆಲೆ ಕೂಡ ಮಾತನಾಡ್ತೀವಿ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ಏನು, ಇದರಲ್ಲಿ ಯಾವ ಒಂದು ಉಲ್ಲೇಖವನ್ನ ಮಾಡಲಾಗಿದೆ? ಹಿಂದೆ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ಸುಭದ್ರೆಯದು ವಿಷಯ ಬರುತ್ತೆ. ಇನ್ನು ಐತಿಹಾಸಿಕ ಹಿನ್ನೆಲೆಯನ್ನ ನೋಡಿದ್ರೆ ಅಲೆಕ್ಸಾಂಡರ್ನ ಪತ್ನಿ ಇರುವಂತದ್ದಿರ್ಬೋದು, ಅಥವಾ ಬೇರೆ ರಾಣಿ ಏನು ಕಳಿಸಿರುವಂತದ್ದಿರ್ಬೋದು ರಾಖಿ, ಈ ರೀತಿ ಎಲ್ಲಾ ಉಲ್ಲೇಖಗಳು ಬರ್ತಾ ಇರುವಂತದ್ದು, ಏನ್ ಹೇಳ್ತೀರಾ? ಮೊದಲನೇದಾಗಿ ಈ ರಾಖಿ ಅನ್ನೋ ಪದ ಇದೆಯಲ್ಲ, ಇದು ನಮ್ಮ ಭಾರತೀಯ ಪದವೂ ಅಲ್ಲ, ಹಿಂದೂ ಪದನೂ ಅಲ್ಲ. ಇದು ಒಂಥರ ಭಾರತೀಯ ಭಾಷೆಗಳ ಅಪಭ್ರಂಶ, ಯಾವುದೋ ಒಂದು ಭಾಷೆಯಿಂದ ಈ ಪದ ಉತ್ಪತ್ತಿಯಾಗಿದೆ. ಮತ್ತೆ ಬಹುತೇಕ ಜನ ನಾವೆಲ್ಲ ಹೇಳುದು ರಾಖಿ ಅಂತ ಹೇಳಿದ್ರೆ ಮೊಘಲರ ಕಾಲದಲ್ಲಿ ಅಂತೇಳಿ, ರಾಜಪೂತರಿಗೂ ಮೊಘಲರಿಗೂ ಸಂಬಂಧ ಇತ್ತು. ಅದರಲ್ಲೂ ವಿಶೇಷವಾಗಿ ಅಕ್ಬರ್ ಬಂದು ಜೋಧಾಬಾಯಿಯನ್ನು ಮದುವೆ ಆದ, ಜೋಧಾಬಾಯಿ ಕಡೆಯವ್ರನ್ನೆಲ್ಲ ಸಹೋದರಿ ಭಾವನೆಯಿಂದ ನೋಡ್ದ, ಆಕೆ ಒಬ್ಬಳನ್ನ ಬಿಟ್ಟು ಅನ್ನೋದನ್ನು ಹೇಳ್ತೀವಿ. ಪೌರಾಣಿಕವಾಗಿ ಇನ್ನೊಂದಿದೆ ವರ್ಷನು. ಆದರೆ ಈ ರಕ್ಷಾಬಂಧನ ಅನ್ನೋದಿದೆಯಲ್ಲ, ಬಹುಶಃ ಈ ಪದವನ್ನ ಮೊದಲು ಟಂಕಿಸಿದ್ದು ಮತ್ತು ಜಗತ್ತಿಗೆ ಪರಿಚಯ ಮಾಡಿಸಿದ್ದು ನನ್ನ ಪ್ರಕಾರ ನಮ್ಮ ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭದ ದಿನಗಳಲ್ಲಿ ಅಂತ ಹೇಳ್ಬೋದು. ಯಾಕೆಂದ್ರೆ ವಿಜಯನಗರದ ಸಾಮ್ರಾಜ್ಯದ ಪ್ರಾರಂಭದ ದಿನಗಳಲ್ಲಿ ಗಂಡುಗಲಿ ಕುಮಾರರಾಮ ಅಂತೇಳಿ ನಾವು ಒಂದು ಕ್ಯಾರೆಕ್ಟರ್ನ ನೋಡ್ತೀವಿ, ಒಬ್ಬ ರಾಜನ್ನ. ಆತ ಪರನಾರಿ ಸಹೋದರ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಜಗತ್ತಿಗೆ ಪರಿಚಯ ಮಾಡ್ದ. ಅಂದ್ರೆ ಎಲ್ಲಾ ಹೆಣ್ಮಕ್ಳು ನನಗೆ ತಂಗಿಯರಿದ್ದಾಗೆ, ಅಕ್ಕಂದ್ರಿದ್ದಾಗೆ, ನಾನೆಲ್ರಿಗೂ ಸಹೋದರ ಇದ್ದಾಗೆ ಅಂತೇಳಿ, ಆ ಒಂದು ಅರ್ಥದಲ್ಲಿ ಈ ರಾಖಿ ರಕ್ಷಾಬಂಧನ ಅಂದ್ರೆ ಅಣ್ಣಂದ್ರು ತಂಗಿದಿರಿಗೆ ಅಥವಾ ತಮ್ಮಂದ್ರು ಅಕ್ಕಂದ್ರಿಗೆ ಸಹೋದರರಿಗೆ ಸಹೋದರಿಯರಿಗೆ ರಕ್ಷಣೆಯನ್ನು ಕೊಡುವಂಥದ್ದು ಅನ್ನೋದನ್ನ ನಾವು ನೋಡ್ತೀವಿ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದ್ರೆ ರಾಜರಾಜ ಚೋಳನ ಕಾಲದಲ್ಲೂ ಕೂಡ ಈ ಒಂದು ಬಾಂಧವ್ಯವನ್ನ ಎತ್ತಿಡಿದ್ದಾರೆ. ಬೃಹತ್ ಭಾರತ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ಮೊದಲು ಪರಿಚಯ ಮಾಡಿದ್ದ ರಾಜರಾಜ ಚೋಳ. ಭಾರತವನ್ನ ದಾಟಿ, ಸಮುದ್ರಗಳನ್ನ ದಾಟಿ ಈ ಕಡೆ ಇವತ್ತೇನು ನಾವು ಹಿಂದೂ ರಾಜ್ಯಗಳು ಅಂತ ಇಂಡೋನೇಷ್ಯಾ, ಜಾವಾ, ಸುಮಾತ್ರ, ಬಾಲಿ, ಸಿಲೋನು ಇವೆಲ್ಲ, ಥಾಯ್ಲೆಂಡ್ ಇವೆಲ್ಲ ನಾವು ನೋಡ್ತೀವಲ್ಲ, ಅಲ್ಲೆಲ್ಲ ನಾವು ಹಿಂದೂ ಧಾರ್ಮಿಕ ಆಚರಣೆಗಳನ್ನ ಕಾಣ್ತೀವಿ. ಅವರೆಲ್ಲ ಹಿಂದೂಗಳಾಗೋದಕ್ಕೆ ಕಾರಣ ಯಾರು ಅಂದ್ರೆ ರಾಜರಾಜ ಚೋಳ.
ಆ ದೇಶಗಳನ್ನ ಗೆದ್ದು ಆ ಕಾಲದಲ್ಲಿ ರಾಜ್ಯಗಳು ಅಂತ ಹೇಳ್ತಾ ಇದ್ರು, ಅವುಗಳನ್ನೆಲ್ಲ ಗೆದ್ದು ಅವನ್ನೆಲ್ಲ ಹಿಂದೂ ಧರ್ಮದ ಒಂದು ತೆಕ್ಕೆಗೆ ತರೋ ಮೂಲಕ ಸಹೋದರರನ್ನಾಗಿ ಮಾಡಿದ್ರು. ಈಗ ನಮ್ಗೆ ಆಶ್ಚರ್ಯ ಆಗುತ್ತೆ, ಭಾರತೀಯ ಹಿಂದೂಗೂ ಇಂಡೋನೇಷ್ಯಾ ಹಿಂದೂಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಆದ್ರೂ ಅವನು ಹಿಂದೂ ದೇವರನ್ನ ಪೂಜೆ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸಹೋದರ ಭಾವನೆಯಿಂದ ನೋಡ್ತೀವಿ. ಸೊ ಆ ತರ ಸಾಕಷ್ಟು ಇದಾವೆ. ಹೀಗಾಗಿ ಈ ಒಂದು ಪರಿಚಯವನ್ನ ಮಾಡಿದ್ದು ಐತಿಹಾಸಿಕವಾಗಿ, ರಾಜರಾಜ ಚೋಳನ್ಗೂ ಆ ಕ್ರೆಡಿಟ್ ಹೋಗುತ್ತೆ, ಹಾಗೆ ಗಂಡುಗಲಿ ಕುಮಾರರಾಮನ್ಗೂ ಹೋಗುತ್ತೆ, ಆ ನಂತರ ಬಂದಂತ ಜನಗಳೆಲ್ಲ ಅದನ್ನ ಮೊಘಲರಿಗೆ ಕ್ರೆಡಿಟ್ ಕೊಡ್ತಾರೆ. ಅಂದ್ರೆ ರಾಜರಾಜ ಚೋಳನಿಂದ ಹಿಡಿದು ಈ ರಾಖಿ ಅನ್ನುವಂಥದ್ದು ಅಥವಾ ರಕ್ಷಾ ಬಂಧನ ಐತಿಹಾಸಿಕವಾಗಿ. ಜೊತೆಗೆ ಇಲ್ಲಿ ಇನ್ನೊಂದು ಏನಾಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಪೌರಾಣಿಕ ಹಿನ್ನೆಲೆ ಇದಕ್ಕೆ ಯಾವ ರೀತಿ ಇದೆ ಅಂತ ಮಹಾಭಾರತಕ್ಕೆ ಹೋದ್ರೆ ಪ್ರಸನ್ನಾಚಾರ್ಯ ಅವರೇ, ಸುಭದ್ರೆದು ಅಲ್ಲಿ ಉಲ್ಲೇಖ ಬರುವಂತದ್ದು, ಶ್ರೀಕೃಷ್ಣನಿಗೆ ಗಾಯ ಆಗತ್ತೆ, ತನ್ನ ಸರ್ಗನ ಹರಿದು ಕಟ್ತಾಳೆ, ಈ ರೀತಿ ಎಲ್ಲ ಅದ್ರ ಜೊತೆಗೆ ಸಾಕಷ್ಟು ಕಥೆಗಳು ಕೂಡ ಇರುವಂತದ್ದು. ಪ್ರತಿಯೊಂದು ಘಟನೆಗೂ ಕೂಡ ಅದ್ರದ್ದು ಒಂದು ಹಿನ್ನೆಲೆ ಇರುತ್ತೆ, ಕಥೆ ಇರುತ್ತೆ. ರಕ್ಷಾಬಂಧನದ ಕಥೆ ಹೇಗೆ ಶುರುವಾಗುತ್ತೆ ಅಲ್ಲಿ? ಮೊದಲನೇದಾಗಿ ನಾನು ನಿಮ್ಗೆ ವಿಷಯ ತಿಳಿಪಡಿಸೋದು ಏನಂತಂದ್ರೆ, ಇವಾಗ ನಮ್ಮ ತಲಕಾಡು ಚಿಕ್ಕರಂಗೇಗೌಡರು ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿಗೆ ಒಂದು ಕ್ರೆಡಿಟ್ ಅನ್ನ ಕೊಡುವಾಗ ಯಾವ ರೀತಿ ಕೊಡ್ತೇವೆ ನಾವು ಅಂತ ವಿಚಾರ ಮಾಡ್ತಾ ಬಂದ್ರೆ, ನಮ್ಮ ಪ್ರಕಾರ, ಇತಿಹಾಸ ತಜ್ಞರ ಪ್ರಕಾರ, ಒಂದು ಪುಸ್ತಕದಲ್ಲಿ ಉಲ್ಲೇಖ ಇದ್ದು ಆಗಿನ ಕಾಲ ಜನರೆಲ್ಲರೂ ಒಪ್ಪಿ ಅಂತಹ ಪುಸ್ತಕ ಹಿಂದಿನ ಪ್ರಾಚೀನರ ಕಾಲದಲ್ಲಿಯೂ ಅವರನ್ನ ನೋಡಿರತಕ್ಕಂತಹ ವ್ಯಕ್ತಿಗಳ ಕಾಲದಲ್ಲಿಯೂ ಅದು ಪ್ರಸಿದ್ಧಿಯನ್ನು ಹೊಂದಿ ಅದಕ್ಕೆಲ್ಲ ಸಮ್ಮತಿ ಇದ್ದು ಅದು ಇತಿಹಾಸ ಸ್ಥಾಪನೆ ಆದರೆ ಅಂತಹ ವ್ಯಕ್ತಿಗೆ ಈ ಒಂದು ಕಾರ್ಯದ ಕ್ರೆಡಿಟ್ ಅಂತ ಕೊಡ್ತಕ್ಕಂತಹದ್ದು. ಆದರೆ ನಾವು ಅದಕ್ಕೂ ಹಿಂದೆ ತೆರಳಿದಾಗ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿಯೂ ಕೂಡ, ಅಂದ್ರೆ ಇವಾಗ ನಾವು ಹೇಳ್ತಾ ಇದ್ವಿ, ನೀವು ಅಲೆಕ್ಸಾಂಡರ್ ಹೇಳ್ತಾ ಇದ್ರಿ, ಅವರನ್ನ ನಾವು ಇವತ್ತಿರೋರು ಯಾರಾದ್ರೂ ನೋಡಿದೀವ? ನೋಡಿಲ್ಲ. ಆದರೆ ಅದನ್ನು ಒಪ್ತೀವಿ. ಯಾಕೆ ಒಪ್ತೀವಿ? ಅದೊಂದು ಇತಿಹಾಸ ಇದೆ, ಅದು ಎಲ್ಲರೂ ಉಲ್ಲೇಖ ಮಾಡಿದ್ದಾರೆ, ಅವತ್ತಿನ ದಿನದವರು ಅದನ್ನು ಅಂಗೀಕಾರ ಮಾಡಿದ್ದಾರೆ. ಪಾರಂಪರಿಕವಾಗಿ ನಮ್ಮ ತಾತನ ಕಾಲದಲ್ಲಿ ಇದ್ದ ವ್ಯಕ್ತಿಗಳೆಲ್ಲ ಇವತ್ತಿರಬೇಕಂತಿಲ್ಲ. ನಮ್ಮ ತಾತ ಅದನ್ನು ಅಂಗೀಕಾರ ಮಾಡಿದ್ದಾನೆ, ನಮ್ಮ ಹಿರಿಯರು ಅದನ್ನು ಅಂಗೀಕಾರ ಮಾಡಿದ್ದಾರೆ ಅಂತಂದ್ರೆ, ಸೊ ನಮ್ಮ ತಾತ ಅದನ್ನು ಸುಮ್ಮನೆ ಒಂದು ಯಾವುದೋ ಮೌಢ್ಯದಿಂದ ಒಪ್ಪಿಲ್ಲ, ಪ್ರಾಮಾಣಿಕವಾದಂತಹ ಒಂದು ದೃಷ್ಟಿಕೋನದಿಂದನೋ ಅಥವಾ ಇತಿಹಾಸಗಳಿಂದನೋ ಅವರು ಪೂರ್ವಿಕರಿಂದನೇ ಅದನ್ನು ಅಂಗೀಕಾರ ಮಾಡಿದ್ದಾರೆ. ಅಂಗೀಕಾರ ಮಾಡೋದು ಅಂದ್ರೆ ಒಪ್ಪೋದು ಅಂತ. ಹಾಗೆ ಶಾಸ್ತ್ರದಲ್ಲಿ ಇರತಕ್ಕಂಥ ಈ ಮಹಾಭಾರತ ಅಂತ ಹೇಳ್ತಾ ಇದ್ರಿ ಇವಾಗ ತಾನೆ, ಅದರಲ್ಲಿರ್ತಕ್ಕಂಥ ಉಲ್ಲೇಖಗಳನ್ನು ಕೂಡ ಇದೇ ರೀತಿಯಾಗಿ ಒಪ್ಪಬೇಕು ಅನ್ನೋ ಉದ್ದೇಶ ಮೊದಲಿಗೆ ಹೇಳಿ ಮಹಾಭಾರತದಲ್ಲಿ ಸುಭದ್ರಾ ದೇವಿ, ದ್ರೌಪದಿ ದೇವಿಯರ ಕಥೆ ವಿಶೇಷವಾಗಿ ಬರ್ತದೆ. ಕೃಷ್ಣ ಕೆಲವೊಂದಿಷ್ಟು ಜನ ರಾಕ್ಷಸರ ಸಂಹಾರ ಮಾಡುವ ಸಂದರ್ಭದಲ್ಲಿ, ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಕೃಷ್ಣ ಸಂಹಾರ ಮಾಡ್ತಾ ಇರುವಾಗ ಶಕುನಿಯನ್ನ ಸಂಹಾರ ಮಾಡುವಾಗ ಚಕ್ರವನ್ನ ಕೈಗೆತ್ತಾನೆ. ಆ ಶಕುನಿಯು ಕೂಡ ಬೇಕಾದಷ್ಟು, ಶಕುನಿ ಅಂತ ಒಬ್ಬನೇ ಅಲ್ಲ, ಯಾವುದೇ ಒಬ್ಬ ದುಷ್ಟ ವ್ಯಕ್ತಿ, ದೈತ್ಯರೆಲ್ಲರೂ ಕೂಡ ಬೇಕಾದಷ್ಟು ತಪಸ್ಸುಗಳನ್ನು ಮಾಡಿ ವರಗಳನ್ನು ಪಡೆದು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ನನ್ನನ್ನು ಕೊಲ್ಲಲು ಬರುವ ವ್ಯಕ್ತಿಗೆ ಅವನು ರಕ್ತ ಕಾರಬೇಕು, ಅವನು ಸಾಯಬೇಕು ಅನ್ನೋ ವರನು ಕೇಳಿರ್ತಾನ. ಅವನು ಇವಾಗ ಕೊಂದಿದ್ದ್ಯಾರು? ಕೃಷ್ಣ ಅಲ್ವಾ, ಚಕ್ರವನ್ನು ಎತ್ತಿ ಮತ್ತೆ ಇವನು ತಪಸ್ಸನ್ನು ಮಾಡಿದ್ದಾನೆ ರಕ್ತ ಕಾರಬೇಕು ಅಂತ. ಸಾವು ಮಾನಹಾನಿ ಅಂತಕ್ಕಂಥದ್ದು, ಮನುಷ್ಯ ಸತ್ತರೇನೆ ಸಾವು ಅಂತಲ್ಲ, ಅವನು ಮಾನ ಹೋದ್ರೂ ಸಾವು ಅಂತ ಆಗತ್ತೆ. ಅವನು ನೀನು ಬದುಕಿದ್ದು ವ್ಯರ್ಥ ಅಂತ ನಾವೊಂದು ಪದವನ್ನು ಬಳಸ್ತೇವೆ, ಅಷ್ಟು ವಿಧವಾದಂಥ ಅವಮಾನ ಆಗ್ತಕ್ಕಂಥದ್ದು ಅಂತ. ಆ ನಿಟ್ಟಿನಲ್ಲಿ ಮತ್ತೆ ಇವನು ತಪಸ್ಸು ಮಾಡಿದ್ದಾನೆ, ನದೇವತೋಷಣ ಮೃತ, ತಪಸ್ಸು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಯಾವತ್ತೂ ವ್ಯರ್ಥ ಆಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಮತ್ತೆ ಕೃಷ್ಣನಿಗೆ ಏನಾಗಬೇಕು ಅಂದರೆ, ಕೃಷ್ಣ ಚಕ್ರವನ್ನು ಎತ್ತಿ ಬಿಟ್ಟಾಗ ಮರಳಿ ಚಕ್ರ ಬಂದು ತನ್ನ ಚಕ್ರ, ತನ್ನ ಸುದರ್ಶನ ಚಕ್ರವೇ ತನಗೆ ಹಾನಿ ಮಾಡ್ತದೆ, ಕೈಗೆ ಬಲಗೈಗೆ ರಕ್ತ ಬರ್ತದೆ ಅಂತ. ಆ ನಿಟ್ಟಿನಲ್ಲಿ ಅಲ್ಲೇ ಇದ್ದಂತಹ ಸುಭದ್ರೆ ದ್ರೌಪದಿಯರು ಬಂದು ತಮ್ಮ ಸೀರೆಯ ಸೆರಗನ್ನ ಹರೆದು ವರ್ಣರಂಜಿತವಾಗಿತ್ತಂಥದ್ದು. ಹೆಣ್ಮಕ್ಳು ಸೀರೆ ಬೇಕಾ, ಅಷ್ಟು ಕಲರ್ಫುಲ್ ಆಗಿರ್ತದೆ. ಆ ಸೀರೆ ಸೆರಗನ್ನು ಹರಿದು ನೀನು ಸುಭದ್ರೆ ಹೇಳ್ತಾಳೆ ಅಣ್ಣ ಅಂತ ಹೇಳ್ತಾಳೆ, ದ್ರೌಪದಿ ಹೇಳ್ತಾಳೆ ನಾನು ಅನ್ನ ಸ್ಥಾನದಲ್ಲಿರೋಳು ಅಂತ ಹೇಳ್ತಾಳೆ. ಹೇಳಿಬಿಟ್ಟು ಇಬ್ರು ಸೇರಿ ಅವನ ಕೈಗೆ ರಕ್ತ ನಿಲ್ಲುವುದಕ್ಕಾಗಿ ಒಂದು ದಾರವನ್ನ ಕಟ್ತಾರೆ. ಯಾವ ದಾರ ಅದು ಅಂದ್ರೆ ಸೀರೆಯ ದಾರ. ಅದಕ್ಕೆ ಇವತ್ತಿನ ದಿವಸದ ಹೆಸರನ್ನು ನಾವು ನೋಡಬಹುದು. ಈ ಹುಣ್ಣಿಮೆಗೆ ನಮ್ಮಲ್ಲಿ ಆದಿ ಹುಣ್ಣಿಮೆ, ಶೀಗಿ ಹುಣ್ಣಿಮೆ, ಗೌರಿ ಹುಣ್ಣಿಮೆ, ಬನದ ಹುಣ್ಣಿಮೆ, ಭಾರತ ಹುಣ್ಣಿಮೆ, ಹೀಗೆಲ್ಲ ಹುಣ್ಣಿಮೆಗಳಿಗೆ ವಿಶೇಷವಾದಂತಹ ಹೆಸರಿರತಕ್ಕಂಥದ್ದು. ಆದ್ರೆ ಇವತ್ತಿನ ದಿವಸದ ಹುಣ್ಣಿಮೆಗೆ ನೂಲ ಹುಣ್ಣಿಮೆ ಅಂತ. ನೂಲು ಅನ್ನೋ ಶಬ್ದಕ್ಕೆ ದಾರ ಅಂತ ಅರ್ಥ. ಆ ದಾರದಿಂದ, ಆ ಸೀರೆ ಕೂಡ ದಾರದಿಂದ ಇತ್ತಂತೆ. ಅಂತಹ ಒಬ್ಬ ಅಣ್ಣ ಯಾವಾಗ್ಲೂ ಸ್ಥಿರನಾಗಿ ಶುಚಿಯಾಗಿ ಭದ್ರವಾಗಿರ್ಲಿ ಅಂತ ಭದ್ರೆ ಕಟ್ಟಿದ್ರೆ ದ್ರೌಪದಿಯು ಕೂಡ ಅಣ್ಣನಿಗೆ ಹರಿಸ್ತಾ ಇಂತಹ ಧರ್ಮವನ್ನು ಉಳಿಸ್ತಕ್ಕಂತಹ ಸಾವಿರಾರು ಜನರ ಕಷ್ಟ ಕಾರ್ಪಣ್ಯಗಳನ್ನು ನಾಶ ಮಾಡುವಂತಹ ಕೃಷ್ಣ ಅಣ್ಣನ ಸ್ಥಾನದಲ್ಲಿದ್ದಾನೆ. ಇವನು ಜಗತ್ತಿಗೆ ಅಣ್ಣನಾಗಲಿ, ತಂದೆ ಆಗಲಿ, ರಕ್ಷಕನಾಗಲಿ ಅನ್ನೋ ಉದ್ದೇಶದಿಂದ ಕಟ್ತಾರಂತೆ.
ಅವತ್ತಿನ ದಿವಸವೂ ಕೂಡ ಅದು ದಿನ ಏನಾಗಿತ್ತು ಅಂದ್ರೆ ನೂಲ ಹುಣ್ಣಿಮೆ ಆಗಿತ್ತು ಅಂತ. ಹೀಗೆ ಇದು ಒಂದು ಇತಿಹಾಸ, ಇನ್ನು ಬೇಕಾದಷ್ಟು ಇತಿಹಾಸಗಳಿವೆ, ಕಥೆಗಳನ್ನ ಮತ್ತೆ ಮತ್ತೆ ಕೇಳ್ತಾ ಹೋಗ್ತೀವಿ. ಇನ್ನು ಮುಂದೆ ಚಿತ್ತೂರಿನ ರಾಣಿ ಕರ್ಣವತಿ ಮೊಘಲ್ ರಾಜ ಹುಮಾಯನ್ಗೆ ಕಟ್ಟಿದ್ದು ಕೂಡ ಉಲ್ಲೇಖ ಆಗುತ್ತೆ ಸರ್ ಇತಿಹಾಸದಲ್ಲಿ. ಅದು ಯಾವ ಸಂದರ್ಭದಲ್ಲಿ ಹೇಗೆ ಈ ತರದ ಘಟನೆಗಳು ನಮ್ಮಲ್ಲಿ ಸಾಕಷ್ಟು ಬರುತ್ತೆ. ಪ್ರತಿಯೊಬ್ಬ ರಾಜನಿಗೂ ಕೂಡ, ಮುಸ್ಲಿಂ ರಾಜನಿಗೆ ಹಿಂದೂ ರಾಣಿ ಒಂದು ಕಟ್ಟಿರುವಂತದ್ದು, ರಕ್ಷಾಬಂಧನ ಕಟ್ಟಿರುವಂತದ್ದು, ಅಥವಾ ಮುಸ್ಲಿಂ ಮಹಿಳೆ ಹಿಂದೂ ರಾಜನ ಕಟ್ಟಿರುವಂತದ್ದು, ಹಾಗೇನೇ ಹಿಂದೂ ಮಹಿಳೆ ಹಿಂದೂ ರಾಜನಿಗೆ ರಕ್ಷಣೆ ಕೊಟ್ಟಿರುವಂತದ್ದು. ಈಗ ಶಿವಾಜಿಯ ಮಗನಿಗೆ ನಮ್ಮ ನಾಡಿನ ಒಬ್ಬ ರಾಣಿ ರಕ್ಷಣೆ ಕೊಟ್ಟಿರೋದು ಇದೆ. ಈ ತರದ ಘಟನೆಗಳನ್ನ ನಾವು ಸಾಕಷ್ಟು ನೋಡ್ಬೋದು. ಬಟ್ ಇವು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆನೂ ಕೂಡ ಕೆಲವೊಂದು ಕಡೆ ಸಂಶಯ ಬರುತ್ತೆ. ಇಲ್ಲ, ಅದಕ್ಕೆ ಮೊದಲು ನಾನು ಇನ್ನೊಂದು ಮಾತನ್ನ ಹೇಳ್ತೇನೆ. ಈ ಕ್ರೆಡಿಟ್ ಅನ್ನ ಕೊಡುವಾಗ ನಮ್ಮಲ್ಲಿ ಏನಾಗಿದೆ, ಸಾಕಷ್ಟು ದೊಡ್ಡ ದೊಡ್ಡ ರಾಜಮಂತನಗಳಿಗೆ ಕೊಟ್ಬಿಡ್ತೀವಿ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳಾಗಿದ್ರೆ. ಈಗ ರಕ್ಷಾಬಂಧನದ ಬಗ್ಗೆ ಸಂಪೂರ್ಣ ಮೊಘಲರಿಗೆ ಅಂತ ಹೇಳ್ಬಿಡ್ತೀವಿ. ಆಕ್ಚುಲಿ ಅದು ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಸಲ್ಲಬೇಕು, ಇಲ್ಲ ಅಂದ್ರೆ ತಮಿಳ್ನಾಡಿನ ರಾಜ, ಅದು ತಮಿಳ್ನಾಡು ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ, ಯಾಕೆಂದ್ರೆ ಅದು ಭಾರತದ ಒಂದು ಭಾಗ ಆಗಿರೋದ್ರಿಂದ ರಾಜ ಚೋಳನಿಗೆ ಸಲ್ಲಬೇಕಾಗುತ್ತೆ. ಇಲ್ಲೇನಾಗಿದೆ, ಸಣ್ಣ ಮೀನನ್ನ ದೊಡ್ಡ ಮೀನು ತಿನ್ನುತ್ತಂತೆ, ಹಾಗೆ ಸಣ್ಣ ಹಾವನ್ನ ದೊಡ್ಡ ಹಾವು ತಿನ್ಬಿಡುತ್ತೆ. ಹಾಗೆ ಪ್ರತಿಯೊಂದು ಸಣ್ಣ ಪುಟ್ಟ ರಾಜಮಂತನಗಳು ಏನ್ ಸಾಧನೆ ಮಾಡಿದಾವೆ, ರಾಜಮಂತನ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಅವೆಲ್ಲ ದೊಡ್ಡ ವ್ಯಕ್ತಿಗಳಿಗೆ ಕ್ರೆಡಿಟ್ ಅನ್ನ ಕೊಟ್ಬಿಡ್ತೀವಿ. ಸೊ ಹೀಗಾಗಿ ರಕ್ಷಾಬಂಧನ ಅನ್ನೋದು ಇದೆಯಲ್ಲ, ನನ್ನ ಪ್ರಕಾರ ಇಲ್ಲ ಚೋಳಮಂತನಕ್ಕೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ಬೇಕು, ಈ ಮೊಘಲರಾಗ್ಲಿ ಮತ್ತೊಂದಾಗ್ಲಿ ಅದನ್ನ ಮುಂದುವರಿಸಿದಾರೆ ಅಂತ ಹೇಳ್ಬೋದು. ಕ್ರೆಡಿಟ್ ಜಾಸ್ತಿ ಹೋಗಿರ್ಬೋದು, ಆದ್ರೆ ಶುರು ಮಾಡಿದವರು ಇವರು, ಅಲ್ಲಿಂದ ನಡ್ಕೊಂಡು ಬಂದಿರುವ ಪೌರಾಣಿಕವಾಗಿ ನಾವು ತಗೊಂಡ್ರೆ ಇದಕ್ಕೆ ಮೊದಲನೇ ಉಲ್ಲೇಖ ಸಿಗೋದು ನನಗೆ. ನೀವ್ ಯಾವುದೇ ಪುರಾತನವಾದಂತ ದೇವಾಲಯ ಅಂತ ಹೇಳಿದ್ರೆ ಶಿವನ ದೇವಾಲಯಗಳು, ಯಾವುದೇ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಗಿರಿಜಾ ಕಲ್ಯಾಣದ ಚಿತ್ರನ ಕಲ್ಲಿನಿಂದ ಕೆತ್ತಿರ್ತಾರೆ. ಅಲ್ಲಿ ಪಾರ್ವತಿ ಶಿವ ಮದುವೆ ಆಗ್ಬೇಕಾದ್ರೆ ಅಕ್ಕಪಕ್ಕ ಕೆಲವು ದೇವಾನು ದೇವತೆಗಳಿದ್ದಾರೆ, ಅಲ್ಲಿ ವಿಷ್ಣುನು ಕೂಡ ಇಣುಕು ನೋಡ್ತಾ ಇದ್ದಾನೆ. ವಿಷ್ಣು ಪಾರ್ವತಿಗೆ ಅಣ್ಣ ಅನ್ನುವಂತ ಒಂದು ಅರ್ಥದಲ್ಲೂ ಕೂಡ ನಾವು ಅದನ್ನು ಬಳಸ್ಕೊಂತಾ ಇದೀವಿ. ಅಂದ್ರೆ ಆ ಪ್ರಾರಂಭದಿಂದನೂ ನಮ್ಮ ಭಾರತ ದೇಶದಲ್ಲಿ ಸಹೋದರತ್ವ ಇತ್ತು. ಇದು ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕವಾಗಿ ರಾಜರ ಕಾಲದ ಹಿನ್ನೆಲೆಗಳನ್ನ ನಾವು ತಗೋಬಹುದು. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ನೀವು ಕತೆ ಹೇಳ್ತಾ ಇದ್ದು ವಿಷ್ಣು ಕೂಡ ಇಣುಕು ನೋಡಿ ಸಹೋದರತ್ವ ಯಾವ ರೀತಿ ಬರುತ್ತೆ ತಿಳ್ಕೊಳ್ಳೋಣ. ನಿಮ್ಮಿಂದ ಕೂಡ ಅದನ್ನ ತಿಳ್ಕೊಳ್ತೀನಿ. ಈಗ ಒಂದು ಪುಟ್ಟ ವಿರಾಮ ತಗೊಳ್ಳ, ವಿರಾಮದ ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ನನ್ನ ತಂಗಿಯರ ಈ ಬಂಧ, ಜನುಮ ಜನುಮಗಳ ಅನುಬಂಧ, ಜೀವನ